ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಹೋಗ್ತಾ ಇರೋದು 1 ಎಕರೆ ಕಾಫಿ ತೋಟದಲ್ಲಿ ಹೋಮ್ಸ್ಟೇ ನೋಡಲಿಕ್ಕೆ. ನಾವೀಗ ಈ ಹೈವೇಯಲ್ಲಿ ಹೋಗ್ತಾ ಇದ್ದೀವಿ. ಟೌನಿಂದ ಜಸ್ಟ್ 6 ಕಿಲೋಮೀಟರ್ ಇದೆ. ಮೈನ್ ರೋಡಿಂದ 1.5 ಕಿಲೋಮೀಟರ್ ತಾರ್ ರೋಡು. ವೀಕ್ಷಕರೇ, ಈಗ ನಾವು ಈ 1 ಎಕರೆ ಹೋಮ್ಸ್ಟೇ ಗೇಟ್ ಹತ್ರ ಬಂದಿದ್ದೀವಿ. ಇದು ಮೈನ್ ಗೇಟು. ಗೇಟಿಂದ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಇದು ಫುಲ್ಲು 1 ಎಕರೆ ಕಾಫಿ ತೋಟ. ಇದರಲ್ಲಿ ಮುಖ್ಯ ಬೆಳೆ ಕಾಫಿ ಮತ್ತು ಪೇಪರ್. ಇದರ ಜೊತೆಗೆ ಫ್ರೂಟ್ಸ್ ಮರಗಳು ಅಂದರೆ ಬಟರ್ ಫ್ರೂಟು, ಆರೆಂಜು, ಸಪೋಟ, ಮ್ಯಾಂಗೋ ಎಲ್ಲ ರೀತಿಯ ಹಣ್ಣಿನ ಮರಗಳಿವೆ. ನೋಡಿ, ಈ ಕಡೆ ಒಂದು ರೋಡ್ ಇದೆ. ಈಗ ನಾವು ಹೋಮ್ಸ್ಟೇ ಹತ್ರ ಬರ್ತಾ ಇದ್ದೀವಿ. ಇದರಲ್ಲಿ 4 ರೂಮ್ ಇದೆ. ಈಗ ನಾನು ಒಳಗಡೆ ತೋರಿಸ್ತಾ ಇಲ್ಲ, ಯಾಕೆಂದರೆ ಅದರದ್ದು ಕೀ ನಮ್ಮ ಹತ್ರ ಇಲ್ಲ, ಅವರು ಹೊರಗಡೆ ಇರೋದು. ಜಸ್ಟ್ ಔಟ್ಸೈಡ್ ಮಾತ್ರ ತೋರಿಸ್ತಾ ಇದ್ದೀನಿ. ಈ ಹೋಮ್ಸ್ಟೇ ಕಟ್ಟಿ 1-5 ವರ್ಷ ಆಗಿದೆ ಅಷ್ಟೇ. ಮುಂಚೆ ಹೋಮ್ಸ್ಟೇ ನಡೆಸ್ತಾ ಇದ್ರು, ಈಗ ಅವರು ಹೊರಗಡೆ ಇದ್ದಾರೆ, ಅದರಿಂದ ಅದು ಸ್ಟಾಪ್ ಮಾಡಿದ್ದಾರೆ. ಲೈಸೆನ್ಸ್ ಎಲ್ಲ ಇದೆ, ಅದು ನೀವು ತಗೊಂಡ ಮೇಲೆ ನಿಮ್ಮ ಹೆಸರಿಗೆ ಮಾಡ್ಕೋಬೋದು. ನೋಡಿ, ಮೇಲೆ ಕೂಡ ರೂಫಿಂಗ್ ಮಾಡಿದ್ದಾರೆ, ಮಳೆ ಬಂದರೆ ಲೀಕೇಜ್ ಆಗಬಾರ್ದು ಅಂತ. ಈಗ ಇದು ಹೊರಗಡೆಯಿಂದ ಸ್ಟಚ್ ಮಾಡಿರೋದು ಮೇಲೆ ಹತ್ತಲಿಕ್ಕೆ. ಮೇಲೆ ಒಂದು ಕಾಟೇಜ್ ಇದೆ. ಈಗ ನಾವು ಮೇಲೆ ಹತ್ತಿ ಹೋಗ್ತಾ ಇದ್ವಿ. ಇದ್ರ ಮೇಲೆ ಹತ್ತಿದ್ರೆ ವ್ಯೂಸ್ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದು ಶೇಡ್ ನೆಟ್ಟು, ಬಿಸಿಲು ಬರಬಾರ್ದು ಅಂತ ಸ್ವಲ್ಪ ಕವರ್ ಮಾಡಿರೋದು. ಇದೆಲ್ಲ ರೂಫಿಂಗ್ ಮಾಡಿರೋದು ಮೇಲೆ, ಮ್ಯಾಂಗ್ಳೂರ್ ಟೈಲ್ಸ್. ಮತ್ತು ಕೂರಲಿಕ್ಕೆ ಜಾಗ ಮಾಡಿದ್ದಾರೆ, ಆರಾಮಾಗಿ ಕೂತ್ಕೋಬೋದು, ಕೂತ್ಕೊಂಡು ಹೊರಗಡೆ ಎಲ್ಲ ನೋಡ್ಬೋದು. ಈಗ ನಾವು ಹತ್ತಿ ಹೋಗ್ತಾ ಇದ್ದೀವಿ ಮೇಲೆ ಇನ್ನೊಂದು ಕಾಟೇಜಿಗೆ. ಇದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದರಲ್ಲಿ 2 ರೂಮ್ ಇದೆ, ಫುಲ್ಲು ವುಡ್ಡಲ್ಲಿ ಮಾಡಿರೋದು. ಮೇಲೆ ರೂಫಿಂಗ್ ಮಾಡಿ ಹಂಚಿ ಹಾಕಿದ್ದಾರೆ. ಇದರಲ್ಲಿ ಕೂಡ ಹೊರಗಡೆ ಕೂತ್ಕೊಳ್ಳಿಕ್ಕೆ ತುಂಬ ಸ್ಥಳಾವಕಾಶ ಇದೆ. ಅಲ್ಲೇ ಕೂತ್ಕೊಂಡು ಹೊರಗಡೆ ವ್ಯೂಸ್ ಎಲ್ಲ ನೋಡ್ಬೋದು. ಇದರ ಆಚೆ ವ್ಯೂ ಪಾಯಿಂಟ್ ಇದೆ. ಈ ಕೇರಳದ ಬೆಟ್ಟಗಳಲ್ಲಿ ಇಲ್ಲಿಂದ ಕಾಣಿಸ್ತದೆ. ಅದು ಕೂತ್ಕೊಂಡು ನೋಡಲಿಕ್ಕೆ ಅಂತ ಒಂದು ಜಾಗ ಇದು. ಈ ಮರ ಕಾಣ್ತಾ ಇರೋದು ಪ್ರಾಪರ್ಟಿ ಬೌಂಡ್ರಿ. ಆಚೆ ಇರೋದೆಲ್ಲ ಗದ್ದೆ. ವ್ಯೂ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಆಚೆ ಬೆಟ್ಟಗಳು ಅಂದರೆ ಕೇರಳ ಬೆಟ್ಟಗಳು, ಅದು ಹತ್ತಿರದಲ್ಲಿ ಕಾಣ್ತದೆ. ಈ ಗದ್ದೆ ಹೋಮ್ಸ್ಟೇದು ಕಾಫಿ ತೋಟದ ಬೌಂಡ್ರಿ. ಇದು ಆಚೆ ಇರೋದು ಎಲ್ಲ ಈಗ ಹಂಗೆ ಬಿಟ್ಟಿರೋದು. ಇದು ನೀರಿಗೆ ಅಂತ ಈ ಗದ್ದೆ ಹತ್ರ ಒಂದು ಕೆರೆ ಇದೆ, ಅಲ್ಲಿಂದ ನಾವು ಇರಿಗೇಷನ್ ಮಾಡ್ಕೋಬೋದು. ಹೋಮ್ಸ್ಟೇ ಕಾಟೇಜು ಎಲ್ಲ ನೋಡಿ ಆಯಿತು. ಇವಾಗ ನಾವು ಕಾಫಿ ತೋಟದ ಕಡೆ ಬರೋಣ. ಇದೆಲ್ಲ ರೋಬಸ್ಟ ಕಾಫಿ ಗಿಡಗಳು. ಕಾಫಿ ಮತ್ತು ಪೇಪರ್ ಫುಲ್ ಹಾಕಿದ್ದಾರೆ ಇದರಲ್ಲಿ. ಇದು ಸುಮಾರು 20 ಇಯರ್ಸ್ ಆಗಿದೆ ಅಷ್ಟೇ ಕಾಫಿ ಗಿಡಗಳು, ಹಳೆಯ ಗಿಡಗಳೇನಲ್ಲ. ವೆಲ್ ಮೇಂಟೈನ್ ಆಗಿರುವಂಥ ಕಾಫಿ ತೋಟ ಇದು. ರೋಬಸ್ಟ ಮಾತ್ರ ಇರೋದು ಇಲ್ಲಿ. ಇದರ ಜೊತೆಯಲ್ಲಿ ಪೇಪರ್ ಅಂದರೆ ಕಾಳುಮೆಣಸು ಎಲ್ಲ ಮರದಲ್ಲಿ ಹಾಕಿದ್ದಾರೆ. ವೆಲ್ ಮೇಂಟೈನ್ ಆಗಿರುವಂಥ ಕಾಫಿ ತೋಟ. ಸುತ್ತಲೂ ಫೆನ್ಸಿಂಗ್ ಮಾಡಿದ್ದಾರೆ. ಈ ಹೋಮ್ಸ್ಟೇ ಪಕ್ಕದಲ್ಲಿ ಜಿಲ್ಲಾ ಪಂಚಾಯತ್ ರೋಡ್ ಇರೋದು. ಇಲ್ಲಿಂದ ಡೈರೆಕ್ಟಾಗಿ ಗೇಟ್ ಇದೆ ಈ ಹೋಮ್ಸ್ಟೇಗೆ. ಈ ಹೋಮ್ಸ್ಟೇದು ಸುತ್ತಳತೆ 3000 ಸ್ಕ್ವೇರ್ ಫೀಟು. ಇದು ತೋಟದ ಒಳಗಡೆ ಓಡಾಡಲಿಕ್ಕೆ ಅಂತ ರೋಡ್ ಮಾಡಿರೋದು. ಈಗ ಹೋಮ್ಸ್ಟೇಗೆ ಟೂರಿಸ್ಟ್ಗಳು ಬಂದರೆ ಹಾಗೆ ವಾಕಿಂಗ್ ಮಾಡಲಿಕ್ಕೆ ಅಂತ ಎಲ್ಲ ಕಡೆ ರೋಡ್ ಮಾಡಿದ್ದಾರೆ. ನೋಡಿ, ಇದು ಬಾವಿ ಅಂತಾರೆ, ನೀರಿಗಂತ ಒಂದು ಸಣ್ಣ ಬಾವಿ ಮಾಡಿದ್ದಾರೆ. ಇದಕ್ಕೆ ಮೋಟ್ರ್ ಹಾಕಿ ಈ ಹೋಮ್ಸ್ಟೇ ಮೇಲುಗಡೆ ಒಂದು ಟ್ಯಾಂಕ್ ಇದೆ, ಅಲ್ಲಿಗೆ ಬರುತ್ತೆ. ನೀರು ಖಾಲಿಯಾದಾಗೆ ಮೋಟ್ರ್ ಆನ್ ಮಾಡಿದ್ರೆ ಡೈರೆಕ್ಟಾಗಿ ಟ್ಯಾಂಕಿಗೆ ಫಿಲ್ ಆಗುತ್ತೆ ನೀರು. ನೀರು ನಿಮಗೆ ಎನಿ ಟೈಮ್ ಇರುತ್ತೆ, ಏಕೆಂದರೆ ಪಕ್ಕದಲ್ಲಿ ಗದ್ದೆ ಇದೆ, ಅದು ನೀರಾವರಿ ಜಾಗ. ಅದರಿಂದ ನೀರಿಗೆ ಯಾವ ರೀತಿಯ ಪ್ರಾಬ್ಲಮ್ ಬರೋದಿಲ್ಲ.
ಮೇನ್ ರೋಡ್ ಬಂದು ಈ ಪ್ರಾಪರ್ಟಿಯಿಂದ 1.5 ಕಿಲೋಮೀಟರ್ ಇರೋದು, ಮತ್ತು ಪಂಚಾಯತ್ ರೋಡು ಡೈರೆಕ್ಟ್ ಇದೆ ಈ ಪ್ರಾಪರ್ಟಿಗೆ. ಮರಗಳ ಬಗ್ಗೆ ಹೇಳಬೇಕೆಂದರೆ ಜಂಗಲ್ ವುಡ್ಡು ಮತ್ತು ಸಿಲ್ವರೆ ಇರೋದು. ಇದು ಸಣ್ಣ ಹೊಳೆ, ಈ ಪ್ರಾಪರ್ಟಿಗೆ ಬರುವಾಗ ದಾರಿಯಲ್ಲಿ ಸಿಗುವಂಥ ಒಂದು ಸಣ್ಣ ಹೊಳೆ ಇದು. ಎನಿ ಟೈಮ್ ನೀರು ಇರುತ್ತೆ ಇಲ್ಲಿ, ಇದು ಶುದ್ಧ ಹೊಳೆ ನೀರು, ಕುಡಿಬೋದು ಅಷ್ಟು ಚೆನ್ನಾಗಿದೆ ನೀರು. ಈ ಪ್ರಾಪರ್ಟಿ ಸಿಂಗಲ್ ಓನರು, ಸಿಂಗಲ್ RTC ಮತ್ತು ಜನರಲ್ ಕ್ಯಾಸ್ಟ್. ಪ್ರಿಯ ವೀಕ್ಷಕರೇ, ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ದೂರವಾಣಿ ಸಂಖ್ಯೆ 9900808485 ಅನ್ನು ಸಂಪರ್ಕಿಸಿ.